ಇದು ಕಳ್ಳರ ಸರ್ಕಾರ, ದರೋಡೆ ಸರ್ಕಾರ ಅಂತ ರಾಮುಲು ಅವರು ಈಗ ಚಾಟಿಯನ್ನ ಬೀಸಿದ್ದಾರೆ. ಈ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಎಸ್ಟಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳ್ಳರ ಸರ್ಕಾರದ ಉಪಾಧ್ಯಕ್ಷ ಸಿಕ್ಕಿದ್ದಾನೆ, ಅಧ್ಯಕ್ಷ ಸಿಗಬೇಕಿದೆ, ಉಪಾಧ್ಯಕ್ಷರು ಹನಿ ಟ್ರ್ಯಾಪ್ ಮಾಡಿಸ್ತಿದ್ದಾರಂತೆ. ಕಲಬುರಗಿ, ರಾಯಚೂರು, ಬಳ್ಳಾರಿ, ಸುರಪುರ ಎಲೆಕ್ಷನ್ ಬಳಕೆ ಆಗಿದೆ, ಎಸ್ಐಟಿ ತನಿಖೆ ಸರಿಯಾಗಿ ಆಗದ ಕಾರಣ ಇಡಿ ಎಂಟ್ರಿ ಕೊಟ್ಟಿದೆ ಅಂತ ಮಾತನಾಡಿದ್ದಾರೆ. ಈಗ ಸೊ ಈಗ ಒಬ್ಬೊಬ್ಬರಾಗೆ ಒಬ್ಬೊಬ್ಬರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ರಾಮುಲು ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಇನ್ನೊಂದು ಕಡೆಗೆ ನಾಗೇಂದ್ರ ಪಿ ಎ ಹರೀಶ್ ಖಾತೆಗೆ 80 ಲಕ್ಷ ಹಣ ವರ್ಗಾವಣೆ ಆಗಿದೆ. ನಾಗೇಂದ್ರ ಅರೆಸ್ಟ್ ಆಗಲೇಬೇಕು ಅಂತ ರಾಮುಲು ಅವರು ಹೇಳ್ತಾ ಇರೋದು. ಸಮುದಾಯದ ಬಗ್ಗೆ ನೋವಿದ್ದ ನಾಗೇಂದ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, 3 ತಿಂಗಳ ಒಳಗೆ ವಾಲ್ಮೀಕಿ ನಿಗಮಕ್ಕೆ ಎಲ್ಲ ಹಣ ವಾಪಸ್ಸಾಗಬೇಕು. ಬೀದರ್ನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತಾರೋ ಅಥವಾ ಏನು ಚಲೋ ಮಾಡ್ತೀವಿ ಅಂದರೆ ಹೆಂಗೆ, ಕಾರಲ್ಲ ನಡ್ಕೊಂಡ ಏನು, ಒಟ್ಟಿನಲ್ಲಿ ಚಲೋ ಮಾಡ್ತಾರಂತೆ, ಮಾಡ್ಕೊಳ್ಳಿ. ದೆಹಲಿಗೆ ತೆರಳಿ ರಾಷ್ಟ್ರೀಯ ಪರಿಶಿಷ್ಟ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ರಾಮುಲು ಅವರು ಹೇಳಿದ್ದಾರೆ. ಓಕೆ, ಸ್ವಲ್ಪ ತಡ ಆಯಿತು ಅನಿಸಲ್ವಾ? ನೋಡಿ, ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು, ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 1956 ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ, ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ, ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೋಬೇಕಾದ್ರೆ ಬೆಳಿಬೇಕು ಅನ್ನೋಂಥ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನು ತಂದು ಜಾರಿ ತರೋಂಥ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು